ಸರ್ ಈಗ ಒಂದು ಪ್ರಶ್ನೆ, ನೀವು ಹೈಕಮಾಂಡ್ ಪವರ್ಫುಲ್ ಅನ್ನೋದ್ರ ಬಗ್ಗೆ ಮಾತಾಡಿದ್ರಿ. 2006 ಇದೇ ಯಡಿಯೂರಪ್ಪನವರು ಹೈಕಮಾಂಡ್ ಅನ್ನ ಧಿಕ್ಕರಿಸಿ ಇಲ್ಲಿ ಹೈಜಾಕ್ ಮಾಡ್ಕೊಂಡು ನಾನು ಕುಮಾರಸ್ವಾಮಿ ಜೊತೆ ಹೋಗ್ತೀನಿ ಅಂತ ಇದು ಮಾಡ್ತಾ ಇದ್ರು. ಆ ಟೈಮಲ್ಲಿ ಯಡಿಯೂರಪ್ಪನವರೇ ಇಲ್ಲಿ ನಾಯಕರಾಗಿದ್ರು. ಯಡಿಯೂರಪ್ಪ ಕೇಳಿದಂಗೆ ನಿಮ್ಮ ಹೈಕಮಾಂಡ್ ಕೇಳ್ತಾ ಇತ್ತು, ನಿಮಗೂ ಆ ಸ್ಥಿತಿ ಇತ್ತು. ಪ್ರಜಾಪ್ರಭುತ್ವದಲ್ಲಿ ಈ ರೀತಿ ಆದಾಗ ಯಾಕೆ ಒಬ್ಬ ವ್ಯಕ್ತಿಯನ್ನು ನಂಬಾರ್ದು ಅಂತೀರಾ ನೀವು? ಅದು ಅವ್ರ ಪಾರ್ಟಿದು, ನಿಮ್ಗೆ ಯಾಕೆ ಆ ಚಿಂತೆ? ಯಾವ ಪಾರ್ಟಿ ಪ್ರಶ್ನೆ ಅಲ್ಲ, ಹೈಕಮಾಂಡ್ನಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ಇರಬಾರ್ದು. ಒಂದು ಕಾಲ ಇತ್ತು, ಈಗ ನಾನು ಹೇಳಿದೆ ನಿಮಗೆ, ಬಂಗಾರಪ್ಪ ಅವರು 2 ವರ್ಷದ ಅವರ ಅಧಿಕಾರ ಅವಧಿಯನ್ನು ಅಲ್ಲಿ ವಿಜಯೋತ್ಸವ ಅಂತೇಳಿ ಮಾಡಿದರು. ಸಾಧನಾ ಸಮಾವೇಶ, ಲಕ್ಷಾಂತರ ಜನ ಸೇರಿದಾಗ ಅವ್ರಿಗೆ ಏನನ್ನಿಸ್ತು, ಎಲ್ಲೋ ಕಾಂಗ್ರೆಸ್ ಪಕ್ಷ ಒಬ್ಬ ವ್ಯಕ್ತಿಯ ಕೈಗೆ ಹೋಗ್ಬಿಡ್ತಾ ಇದೆಯೋ ಅನ್ನೋ ಭಾವನೆ ಬಂತು. ಇಮಿಡಿಯೇಟ್ಲಿ ಅವ್ರನ್ನ ಅಧಿಕಾರದಿಂದಲೇ ತೆಗೆದುಬಿಟ್ರು. ನಿಮ್ಮ ಕೃಷಿ ಭೂಮಿಯಿಂದ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಸಾಧಕರಿಂದ ನೇರವಾಗಿ ಕಲಿಯಿರಿ. ಹೌದಲ್ಲ, ಇಲ್ಲ ಇಲ್ಲ, ಅದೇ ಅದನ್ನೇ ಹೇಳೋದು. ಆದರೆ ಇವತ್ತು ಇವರನ್ನ ನೀವು ಓಲೈಕೆ ಮಾಡ್ತೀರಂದ್ರೆ ನಿಮ್ಮ ಪರಿಸ್ಥಿತಿ ಏನಾಗಿದೆ ಅನ್ನೋದ್ರ ಬಗ್ಗೆ ನಾನು ಜನರಿಗೆ ತಿಳಿಸ್ಬೇಕಲ್ಲ ಅಷ್ಟೇ. ಚಿಂತೆ ಇಲ್ಲ, ಸಿದ್ದರಾಮಯ್ಯನವ್ರನ್ನ ಮುಂದೆ ಬಿಟ್ಕೊಂಡು ಅವ್ರು ಹೋಗ್ತಾ ಇರೋದ್ರಿಂದ ನಿಮ್ಗೆ ಚಿಂತೆ ಶುರು ಆಗಿದೆ ಏನು? ನೋಡಿ, ಸಿದ್ದರಾಮ ಅಂತ 100 ಜನ ಇದ್ರು, ನಮಗೇನು ಚಿಂತೆನೂ ಇಲ್ಲ, ಭಯನೂ ಇಲ್ಲ. ಯಾಕೇಳಿ, ನಾವು ಹೋಗ್ತಿರೋದು ನಮ್ಮ ಸ್ವಂತ ಶಕ್ತಿ, ನಮ್ಮ ಕಾರ್ಯಕರ್ತರ ಶಕ್ತಿ ಮೇಲೆ. ಸಿದ್ದರಾಮಯ್ಯನ ಶಕ್ತಿನೇ ಇಟ್ಕೊಂಡು ಅವ್ರು ಬದುಕಲಿ, ನಮಗೇನು ಚಿಂತೆ ಇದೆ? ಇನ್ನೊಂದು ಹೇಳ್ತೀವಿ, ರಾಜೀವ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಮುಖ್ಯಮಂತ್ರಿ ಅಭ್ಯರ್ಥಿ, ಈ ತರ ಮಾತುಗಳೆಲ್ಲ ಹೇಳುದು ಅಂದ್ರೆ ಅವ್ರು ನಡ್ಕೊಂಡಿದೆ ಅಂತ. ಒಂದ್ ಕಡೆ ಹೇಳ್ತೀರಾ ಟಿಆರ್ ಜೈಲ್ನಲ್ಲಿ ಅಧ್ಯಕ್ಷರಾಗಿದ್ದಾರೆ ಅಂತ, ಇನ್ನೊಂದ್ ಕಡೆ ಎಲ್ಲೊಂದ್ ಕಡೆ ಸಿದ್ದರಾಮಯ್ಯನವರಿಗೆ ನಾಯಕತ್ವ ಕೊಡ್ತಾ ಇದಾರೆ ಅನ್ನೋ ತರ ನೀವೇ ಮಾತಾಡ್ತೀರಾ. ಅಂದ್ರೆ ನಿಮ್ದು ಯಾವ ಸ್ಟ್ಯಾಂಡ್ ಅಂತ? ನಮ್ಮದು ಡಿ ಕೆ ಶಿವಕುಮಾರ್ ಸಮರ್ಥನೆ ಮಾಡ್ತಾ ಇದ್ರೋ ಅಥವಾ ಸಿದ್ದರಾಮಯ್ಯನವ್ರ ವಿರೋಧ ಏನು ಅಂತ? ಎರಡೂ ವಿಷಯ ಅಲ್ಲ, ಪದ್ಧತಿಗಳ ಬಗ್ಗೆ ಜನರ ಗಮನ ಸೆಳೆದಿವಿ. ನಿಮಗೆ ನನ್ನ ಬಗ್ಗೆ ಮಾತಾಡುವಾಗ ಒಂದು ವಿಷಯ, ಆದರೆ ರಾಜೀವ್ ಅವರ ಬಗ್ಗೆ ಮಾತಾಡುವಾಗ ಇನ್ನೊಂದು ರೀತಿಯಾಗಿ ತಗೊಳ್ತಿರಲ್ಲ, ಅದು ಕಾಂಗ್ರೆಸ್ನ ಡಬಲ್ ಸ್ಟ್ಯಾಂಡರ್ಡ್ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ನಿಮ್ಮ ಕೃಷಿ ಭೂಮಿಯಿಂದ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಸಾಧಕರಿಂದ ನೇರವಾಗಿ ಕಲಿಯಿರಿ.